वेलकम टू साई स्टडी सर्कल इल्ली डिसर्वेशन अल्ली लास्ट क्लास अल्ली वन क्वेश्चन सॉल्व ಮಾಡಿದ್ವಿ ಈಗ ಇನ್ನೊಂದು ಕ್ವೆಶ್ಚನ್ ಇದೆ ಇದು ಎಕ್ಸಾಮಿನೇಷನ್ ಕ್ವೆಶ್ಚನ್ ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ ಫಸ್ಟ್ ಕ್ವೆಶ್ಚನ್ ನೋಡೋಣ ಕ್ವೆಶ್ಚನ್ ನೋಡ್ತಾ ಇರಬೇಕು ಶ್ರುತಿ ಶಿಲ್ಪಾ ಅಂಡ್ ಶ್ರೇಯಾ ವರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದಿ ರೇಷಿಯೋ ಆಫ್ 2:2:1 ದೇ ಡಿಸೈಡೆಡ್ ಟು ಡಿಸಾಲ್ವ್ ದಿ ಫರ್ಮ್ ದೇರ್ ಬ್ಯಾಲೆನ್ಸ್ ಶೀಟ್ ಆನ್ ದ ಡೇ ಆಫ್ ಡಿಸಲ್ಯೂಷನ್ ವಾಸ್ ಆಸ್ ಫಾಲೋಸ್ ಸೊ ಏನೇನಿದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಂತ ಹೇಳಿದ್ರೆ ಲಯಬಿಲಿಟಿ ಸೈಡ್ ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್ ಶ್ರೇಯಾಸ್ ಲೋನ್ ಜನರಲ್ ರಿಸರ್ವ್ ಕ್ಯಾಪಿಟಲ್ ಶ್ರುತಿ ಶಿಲ್ಪಾ ಶ್ರೇಯಾ ಕ್ಯಾಶ್ ಅಟ್ ಬ್ಯಾಂಕ್ ಡೆಟರ್ಸ್ ಸ್ಟಾಕ್ ಫರ್ನಿಚರ್ ಮೆಷಿನರಿ ಬಿಲ್ಡಿಂಗ್ ಸೊ ಟೋಟಲ್ ಬ್ಯಾಲೆನ್ಸ್ ಶೀಟ್ ಇಸ್ 1,58,000 ದಿ ಅಸೆಟ್ಸ್ ರಿಯಲೈಸ್ಡ್ ಆಸ್ ಫಾಲೋಸ್ ಡೆಟರ್ಸ್ ರಿಯಲೈಸ್ಡ್ ಅಟ್ 10% ಲೆಸ್ ದನ್ ದ ಬುಕ್ ವ್ಯಾಲ್ಯೂ The stock realized at 15% more than the book value. Building realized at 60,000. The furniture was taken over by Shruti at ₹20,000. The machinery was taken over by Shilpa at 15,000. Creditors and bills payable were paid off at a discount of 5%. Cost of dissolution amounted to ₹1,500. Prepare realization account, partners capital account. ಆ್ಯಂಡ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿದ್ದಾರೆ ಕರೆಕ್ಟಾ ನಾವು ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ ನೋಡಿ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಡಿಸಾಲ್ವ್ ಆಗ್ತಾ ಇದೆ ಅಂದ್ರೆ ಕ್ಲೋಸ್ ಆಗ್ತಾ ಇದೆ ವೈಂಡಿಂಗ್ ಅಪ್ ಆಗ್ತಾ ಇದೆ ಈ ವೈಂಡಿಂಗ್ ಅಪ್ ಆದಾಗ ಆ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಬಿಸ್ನೆಸ್ ನಲ್ಲಿ ಇರ್ತಕ್ಕಂತ ಎಲ್ಲ ಅಸೆಟ್ಸ್ ನ ಏನ್ ಮಾಡ್ಬೇಕು ನಾವು ಮಾರ್ಬೇಕು ಹೌದಾ ಎಲ್ಲ ಅಸೆಟ್ಸ್ ನ ನಾವು ಸೇಲ್ ಮಾಡ್ಬೇಕು ಸೇಲ್ ಮಾಡಿ ಬಂದಿರೋ ದುಡ್ಡಲ್ಲಿ ಫಸ್ಟ್ ಆ ಬಿಸ್ನೆಸ್ ಯಾರ್ಯಾರಿಂದ ಔಟ್ ಸೈಡರ್ಸ್ ಇಂದ ಲಯಬಿಲಿಟಿ ಸಾಲ ತಗೊಂಡಿದೆ ಲೋನ್ ತಗೊಂಡಿದೆ ಯಾರ್ಯಾರಿಗೆ ಕೊಡಬೇಕಾಗಿದೆ ಫಸ್ಟ್ ಅವ್ರಿಗೆಲ್ಲ ಏನ್ ಮಾಡ್ಬೇಕು ಕೊಟ್ಬಿಡ್ಬೇಕು ಹೌದಾ ಅವ್ರಿಗೆಲ್ಲ ಕೊಟ್ಟ ಆದ್ಮೇಲೆ ಇನ್ನೂ ಏನಾದ್ರೂ ದುಡ್ಡು ಉಳಿದಿದ್ರೆ ಆವಾಗ ಪಾರ್ಟ್ನರ್ಸ್ ಗೆ ಕೊಡ್ತೀವಿ ಹೌದಾ ಸೊ ಎಲ್ಲ ಅಸೆಟ್ಸ್ ನ ಸೇಲ್ ಮಾಡೋದು ಬಂದಿರೋ ದುಡ್ಡಲ್ಲಿ ಎಲ್ಲರಿಗೂ ಲಯಬಿಲಿಟೀಸ್ ಗೂ ಪೇಮೆಂಟ್ ಮಾಡೋದು ಉಳಿದಿರೋ ದುಡ್ಡನ್ನ ಪಾರ್ಟ್ನರ್ಸ್ ಗೆ ಸೆಟಲ್ ಮಾಡೋದು ಕೊಡುವಂತದನ್ನೇ ನಾವು ಏನಂತ ಹೇಳ್ತೀವಿ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತೀವಿ ಇಲ್ಲಿ ನಮ್ಗೆ ಮೂರ್ ಅಕೌಂಟ್ ಮಾಡೋದಕ್ಕೆ ಹೇಳಿದ್ದಾರೆ ಫಸ್ಟ್ ಅಕೌಂಟ್ ಬಂದು ರಿಯಲೈಸೇಷನ್ ಅಕೌಂಟ್ ಕರೆಕ್ಟಾ ರಿಯಲೈಸೇಷನ್ ಅಕೌಂಟ್ ಈ ರಿಯಲೈಸೇಷನ್ ಅಕೌಂಟ್ ನ ಯಾವ ರೀತಿ ಮಾಡೋದು ಅಂತ ನಾನು ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ಓಕೆನಾ ನಿನ್ನೆ ಹೇಳಿದ್ದೆ ಇನ್ನೂ ಒಂದ್ಸರಿ ಎಲ್ರಿಗೂ ಹೇಳ್ಕೊಡ್ತೀನಿ ನೋಡಿ ನಿಮ್ಗೆ ಪೇಜ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಈ ತರ ಬುಕ್ ಓಪನ್ ಮಾಡಿದಾಗ ಫಸ್ಟ್ ಪೇಜ್ ಅಲ್ಲಿ ಫುಲ್ ಪೇಜ್ ಗೆ ರಿಯಲೈಸೇಷನ್ ಅಕೌಂಟ್ ಹಾಕೊಳ್ಳಿ ಇನ್ನೊಂದ್ ಪೇಜ್ ಅಲ್ಲಿ ಓಕೆನಾ ನೀವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕೊಳ್ಳಿ ಓಕೆನಾ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಲ್ಲಿ ಎಷ್ಟ್ ಜನ ಪಾರ್ಟ್ನರ್ಸ್ ಇದಾರೆ ಮೂರ್ ಜನ ಪಾರ್ಟ್ನರ್ಸ್ ಇದ್ದಾರೆ ಕರೆಕ್ಟಾ ಯಾರ್ಯಾರಿದ್ದಾರೆ ಶ್ರುತಿ ಮತ್ತೆ ಶಿಲ್ಪಾ ಮತ್ತೆ ಶ್ರೇಯ ಕರೆಕ್ಟಾ ಸೊ ಶ್ರೇಯ ಶ್ರುತಿ ಶಿಲ್ಪಾ ಶ್ರೇಯ ಕರೆಕ್ಟಾ ಮೂರ್ ಜನ ಪಾರ್ಟ್ನರ್ಸ್ ಇದ್ದಾರೆ ಮೂರ್ ಜನದ್ದು ಕಂಬೈನ್ಡ್ ಆಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕೊಳ್ಬೇಕು ಮೂರ್ ಜನದ್ದು ಕಂಬೈನ್ಡ್ ಪಾರ್ಟ್ನರ್ಶಿಪ್ ಅಕೌಂಟ್ ಅನ್ನ ಹಾಕೊಳ್ಬೇಕು ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಡ್ರಾ ಮಾಡಿದ್ಮೇಲೆ ನೆಕ್ಸ್ಟ್ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ಎಲ್ರಿಗೂ ಅರ್ಥ ಆಗ್ತಾ ಇದೆಯಾ ಈ ತರ ಮೂರು ಅಕೌಂಟ್ ಅನ್ನ ಡ್ರಾ ಮಾಡ್ಕೊಳ್ತೀವಿ ಮೂರು ಅಕೌಂಟ್ ಡ್ರಾ ಮಾಡಿದ್ಮೇಲೆ ಈಗ ಫಸ್ಟ್ ಲಯಬಿಲಿಟಿ ಸೈಡ್ ಇಂದ ಬರಬೇಕು ಓಕೆನಾ ನೋಡಿ ನಾನು ಮೂರು ಅಕೌಂಟ್ ಅನ್ನ ಒಂದೇ ಸಾರಿ ಮಾಡೋದ್ರಿಂದ ನಿಮಗೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಆಗುತ್ತೆ ಎಷ್ಟು ಬರೀ 10 ಮಿನಿಟ್ಸ್ ಅಷ್ಟೇ ಹ್ಯಾಂಗ್ ಮಾಡೋದು ಅಂತ ನೋಡೋಣ ಫಸ್ಟ್ ಕ್ರೆಡಿಟರ್ಸ್ ಅಂತ ಇದೆ ಹೌದಾ ನೋಡಿ ಕ್ರೆಡಿಟರ್ಸ್ ಅಂದ್ರೆ ಯಾರು ನಾವು ಯಾರ ಹತ್ರ ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡಿರ್ತೀವಿ ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡಿರ್ತೀವಿ ಅವ್ರಿಗಿನ್ನೂ ಕೊಡಬೇಕಾಗಿದೆ ಅವ್ರಿಗಿನ್ನೂ ಪೇಮೆಂಟ್ ಮಾಡಬೇಕಾಗಿದೆ ಔಟ್ ಸೈಡ್ ಲಯಬಿಲಿಟೀಸ್ ನಾವು ಬೇರೆಯವರಿಂದ ಸಾಲ ತಂದಿರೋ ಕರೆಕ್ಟಾ
ಸೊ ಹಾಗಾದ್ರೆ ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ನಾವು ಓಪನಿಂಗ್ ಲಯಬಿಲಿಟೀಸ್ ಏನಿದು ಓಪನಿಂಗ್ ಲಯಬಿಲಿಟೀಸ್ ಅಂತ ಹೇಳಿ ಕ್ರೆಡಿಟರ್ಸ್ ಎಷ್ಟು ಕೊಡ್ಬೇಕು ಅವ್ರಿಗೆ 30,000 ರುಪೀಸ್ ಕೊಡ್ಬೇಕು ವೆರಿ ಗುಡ್ ಕರೆಕ್ಟ್ ಅಲ್ಲಿಗೆ ಈ ಪಾಯಿಂಟ್ ಇಲ್ಲೇ ಮುಗ್ದೋಯ್ತು ಮತ್ತೆ ಟಚ್ ಮಾಡೋ ಅವಶ್ಯಕತೆ ಬರೋದಿಲ್ಲ ಓಕೆನಾ ನೆಕ್ಸ್ಟ್ ಬಿಲ್ಸ್ ಪೇಯಬಲ್ ಅಂತ ಇದೆ ಎಷ್ಟಿದೆ ಬಿಲ್ಸ್ ಪೇಯಬಲ್ 20,000 ಇದೆ ನೆಕ್ಸ್ಟ್ ಶ್ರೇಯಾಸ್ ಲೋನ್ ಅಂತ ಇದೆ ನೋಡಿ ಶ್ರೇಯ ಒನ್ ಆಫ್ ದ ಪಾರ್ಟ್ನರ್ ಇಲ್ಲಿ ಕರೆಕ್ಟ್ ಆ ಪಾರ್ಟ್ನರ್ ಕ್ಯಾಪಿಟಲ್ ಕೊಟ್ಟು ಒಂದಷ್ಟು ಲೋನ್ ಕೊಟ್ಟಿದ್ದಾನೆ ನೋಡಿ ಲೋನ್ ಅಂತ ಬಂದಿದ ತಕ್ಷಣ ಅವನು ಔಟ್ ಸೈಡರ್ ಅಲ್ಲ ಆಕ್ಚುಲ್ ಆಗಿ ಇನ್ ಸೈಡರ್ ಅವನ ಪಾರ್ಟ್ನರ್ ಅವನು ಆದ್ರೆ ಅವನು ತಗೊಂಡಿರೋ ಲೋನ್ ಅನ್ನ ನಾವು ಔಟ್ ಸೈಡರ್ ಅಂತ ಕರೆಯೋದಿಲ್ಲ ಅದಕ್ಕೆ ಯಾವಾಗ್ಲೂ ಅಷ್ಟೇ ಎನಿ ಪಾರ್ಟ್ನರ್ಸ್ ಲೋನ್ ಅಂತ ಇತ್ತು ಅಂತ ಕೊಡಿ ಎನಿ ಪಾರ್ಟ್ನರ್ಸ್ ಲೋನ್ ಆ ಪಾರ್ಟ್ನರ್ಸ್ ಲೋನ್ ಅನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಯಾವಾಗ್ಲೂ ಏನ್ ಮಾಡ್ಬೇಕು ಫಸ್ಟ್ ಅವರಿಗೆ ಪೇಮೆಂಟ್ ಮಾಡ್ಬಿಡೋಣ ಓಕೆನಾ ಏನ್ ಮಾಡೋಣ ಪೇಮೆಂಟ್ ಮಾಡ ಸೊ ಹಾಗಾದ್ರೆ ಶ್ರೇಯಾಸ್ ಲೋನ್ ಅಕೌಂಟ್ ಶ್ರೇಯಾಸ್ ಲೋನ್ ಅಕೌಂಟ್ ಎಷ್ಟಿದೆ 8,000 ರುಪೀಸ್ ಇವ್ರಿಗೆ ಪೇಮೆಂಟ್ ಮಾಡೋಣ ಮಾಡ್ಬೋಣ ಮುಗಿಯಿತು ನೆಕ್ಸ್ಟ್ ಜನರಲ್ ರಿಸರ್ವ್ ಹಾಗೆ ಕ್ಯಾಪಿಟಲ್ ಅಕೌಂಟ್ ನೋಡಿ ಮೂರು ಜನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಎಷ್ಟಿಷ್ಟಿತ್ತು ಅಂದ್ರೆ 40,000 30,000 20,000 ಇತ್ತು ಫಸ್ಟ್ 40,000 30,000 ಕ್ಯಾಪಿಟಲ್ ಆಲ್ರೆಡಿ ಇದೆ ಇದನ್ನ ನಾನು ಸಾರಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಕರೀತೀನಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಈಗ ನೆಕ್ಸ್ಟ್ ಜನರಲ್ ರಿಸರ್ವ್ ಸರ್ ಜನರಲ್ ರಿಸರ್ವ್ ಫಸ್ಟ್ ಕೇಳಿಸ್ಕೊಳ್ಳಿ ಆಮೇಲೆ ಬರ್ಕೊಳ್ಳಿ ನೋಡಿ ಜನರಲ್ ರಿಸರ್ವ್ ಅಂದ್ರೆ ಏನು ಜನರಲ್ ರಿಸರ್ವ್ ಅಂದ್ರೆ ಯಾವಾಗ್ಲೂ ಅಷ್ಟೇ ಒಂದು ಯಾವುದೇ ಬಿಸ್ನೆಸ್ ಮಾಡ್ಲಿ ಓಕೆನಾ ನಮ್ಗೆ ಆಗ್ಲಿ ನಮ್ದೇ ಆಗ್ಲಿ ಅಥವಾ ಬಿಸ್ನೆಸ್ ಆಗ್ಲಿ ಪ್ರತಿ ವರ್ಷ ಬಂದಿರೋ ಪ್ರಾಫಿಟ್ಸ್ ಅಲ್ಲಿ ಇನ್ಕಮ್ ಅಲ್ಲಿ ನಾವೇನ್ ಮಾಡ್ತೀವಿ ಒಂದಷ್ಟು ದುಡ್ಡನ್ನ ಎತ್ತಿರ್ತೀವಿ ಏನಕ್ಕೆ ಎತ್ತಿರ್ತೀವಿ ಯಾವ್ದೋ ಒಂದು ಉದ್ದೇಶಕ್ಕೆ ಯಾವ್ದೋ ಒಂದು ಪರ್ಪಸ್ಗೆ ಅದನ್ನ ಯೂಸ್ ಮಾಡ್ಕೊಳ್ಬಹುದು ಯಾವ್ದಾದ್ರು ಕಷ್ಟ ಬಂದಾಗ ಯೂಸ್ ಮಾಡಬಹುದು ಡೆವಲಪ್ಮೆಂಟ್ಗೆ ಯೂಸ್ ಮಾಡಬಹುದು ಅಂತ ಪ್ರಾಫಿಟ್ ಅಲ್ಲಿ ಎತ್ತಿಟ್ಟಿರ್ತೀವಿ ಹೌದಾ ನೋಡಿ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಏನೇ ಪ್ರಾಫಿಟ್ಸ್ ಬರಲಿ ಏನೇ ಲಾಸ್ ಆಗ್ಲಿ ಅದೆಲ್ಲ ಯಾರು ಕೊಡ್ತೀವಿ ಪಾರ್ಟ್ನರ್ಸ್ಗೆ ಕೊಡ್ತೀವಿ ಪಕ್ಕದ ಮನೆಯವರು ಕೊಡಕ್ ಆಗಲ್ಲ ಪಕ್ಕದ ಬಿಸ್ನೆಸ್ ಅವರು ಕೊಡಕ್ ಆಗಲ್ಲ ಹಾಗಾದ್ರೆ ಇಲ್ಲಿ ಜನರಲ್ ರಿಸರ್ವ್ ಪ್ರಾಫಿಟ್ ಇಂದ ತಾನೇ ಎತ್ತಿಟ್ಟಿರೋದು ಹಾಗಾದ್ರೆ ಆ ಜನರಲ್ ರಿಸರ್ವ್ ಕೂಡ ಪಾರ್ಟ್ನರ್ಸ್ಗೆ ಸೇರಿರ್ತಕ್ಕಂಥದ್ದು ಓಕೆನಾ ಎಷ್ಟಿದೆ ಅಂತ ಹೇಳಿದ್ರೆ 10,000 ಇದೆ ಈ 10,000 ರುಪೀಸ್ ನ ಮೂರು ಜನ ಪಾರ್ಟ್ನರ್ಸ್ ಗೂ ಹಂಚಬೇಕು ಅಲ್ಲಿ ಪ್ರಾಬ್ಲಮ್ ಅಲ್ಲ ಅವನೇ ಕೊಟ್ಟಿದ್ದಾನೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದ್ರೆ ಪ್ರಾಫಿಟ್ಸ್ ಏನಾದ್ರೂ ಬಂದ್ರೆ 2:2:1 ಅಂದ್ರೆ 5 ರುಪೀಸ್ ಪ್ರಾಫಿಟ್ ಬಂದ್ರೆ 2 ರುಪೀಸ್ ಒಬ್ಬನಿಗೆ 2 ರುಪೀಸ್ ಒಬ್ಬನಿಗೆ 1 ರುಪಿ ಒಬ್ಬನಿಗೆ ಕೊಡ್ತೀವಿ ಹಾಗಾದ್ರೆ ಆ ರೇಷಿಯೋದಾದ್ರೆ 2:2:1 ರೇಷಿಯೋನಲ್ಲಾದ್ರೆ ಹಾಗಾದ್ರೆ 2:5 2:5 1:5 ರೇಷಿಯೋ ಕೊಡ್ತೀವಿ ಕರೆಕ್ಟ್ ಹಾಗಾದ್ರೆ ಎಷ್ಟು ಬರುತ್ತೆ 5 2 2 4 4,000 ಕೊಡ್ತೀವಿ ಕರೆಕ್ಟ್ ಅಲ್ಲಿಗೆ ಇದು ಬಂದ್ಬಿಡ್ತು ನೆಕ್ಸ್ಟ್ ಏನಿದೆ ನೋಡಿ ಅಲ್ಲಿ ಲಯಬಿಲಿಟಿ ಸೈಡ್ ಎಲ್ಲ ಐಟಮ್ಸ್ ಮುಗೀತು ಮುಗಿತಾ ಇಲ್ವಾ ಮುಗೀತು ಅರ್ಧ ಪ್ರಾಬ್ಲಮ್ ಮುಗ್ದೋಯ್ತು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇನ್ನು ಅರ್ಧನೋ ಏನೇನಿದೆ ಕ್ಯಾಶ್ ಅಟ್ ಬ್ಯಾಂಕ್ ನೋಡಿ ನಾವು ಡಿಸಲ್ಯೂಷನ್ ಮಾಡಬೇಕಾದ್ರೆ ಏನ್ ನಮ್ದು ಫಸ್ಟ್ ಪ್ರಾಸೆಸ್ ಏನು ಫಸ್ಟ್ ಸ್ಟೆಪ್ ಏನು ಇರೋ ಅಸೆಟ್ಸ್ ಅನ್ನ ಮಾರೋದು ಕ್ಯಾಶ್ ಅನ್ನ ಯಾರಾದ್ರೂ ಮಾರಕ್ಕಾಗುತ್ತಾ ಆಗೋದಿಲ್ಲ ಹಾಗಾದ್ರೆ ಕ್ಯಾಶ್ ಬ್ಯಾಲೆನ್ಸ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ ಅದನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ 2 ಬ್ಯಾಲೆನ್ಸ್ ಓಕೆನಾ ಬ್ರಾಡ್ ಡೌನ್ ಅಂತ ಹೇಳಿ ನಮ್ಮ ಹತ್ರ 6,000 ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು ಅಂತ ಹಾಕೊಂಡು ಯಾಕೆಂದ್ರೆ ಇದನ್ನ ಮತ್ತೆ ಮಾರಕ್ಕಾಗೋದಿಲ್ಲ ಹೌದಾ ಇನ್ನು ಉಳಿದಂತೆ ಏನೇನ್ ಅಸೆಟ್ಸ್ ಇದೆ ಅದನ್ನ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಏನಂತ ಬರೀತೀರಾ ಓಪನಿಂಗ್ ಅಸೆಟ್ಸ್ ಏನಂತ ಬರೀತೀವಿ ಓಪನಿಂಗ್ ಅಸೆಟ್ಸ್ ಡೆಟರ್ಸ್ ಎಷ್ಟಿದ್ಯಪ್ಪ 30,000 ಸ್ಟಾಕ್ 30,000 ಫರ್ನಿಚರ್ 22,000 ಫರ್ನಿಚರ್ 20,000
22 sir, furniture is 22,000. Machinery is 20,000. Machinery 20,000. Buildings 50,000. Buildings 50,000. ಇನ್ನು ಏನಾದ್ರು ಇದೆಯಾ? ಇನ್ನೇನು ಇಲ್ಲ. ಅಲ್ಲಿಗೆ ಒಟ್ಟು ನಮ್ಮ ಹತ್ರ ಇಷ್ಟು ವ್ಯಾಲ್ಯೂ ಆಫ್ ಅಸೆಟ್ಸ್ ಇತ್ತು, ಕರೆಕ್ಟಾ? ಎಲ್ಲ ಮುಗೀತು ಬ್ಯಾಲೆನ್ಸ್ ಶೀಟ್. ಮತ್ತೆ ಬ್ಯಾಲೆನ್ಸ್ ಶೀಟ್ ನ ಬೈ ಮಿಸ್ಟೇಕ್ ನೋಡಕ್ ಹೋಗ್ಬೇಡಿ. ಮುಗೀತದ ಬೈ ಮಿಸ್ಟೇಕ್ ನೋಡೋ ಹಾಗಿಲ್ಲ. ಈಗೆಲ್ಲ ಏನಿದ್ರು ಅಡ್ಜಸ್ಟ್ಮೆಂಟ್ ನೋಡ್ಬೇಕು. ಏನಂತ ಹೇಳಿದ್ದಾನೆ, ದಿ ಅಸೆಟ್ಸ್ ರಿಯಲೈಸ್ಡ್ ಆಸ್ ಫಾಲೋಸ್. ನೋಡಿ, ನಮ್ಮ ಹತ್ರ ಇಷ್ಟ ಅಸೆಟ್ಸ್ ಇತ್ತು, ಇರೋ ಅಸೆಟ್ಸ್ ನೆಲ್ಲ ಏನ್ ಮಾಡ್ತಾ ಇದೀವಿ, ಮಾರ್ತಾ ಇದ್ವಿ. ಮಾರಿದ್ರೆ ಏನ್ ಬರುತ್ತೆ? ದುಡ್ಡು ಬರುತ್ತೆ, ಹೌದಾ? ಸೊ ಹಾಗಾದ್ರೆ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಬ್ಯಾಂಕ್ ಅಕೌಂಟ್, ಓಕೆನಾ, ಅಸೆಟ್ಸ್ ರಿಯಲೈಸ್ ಅಥವಾ ಸೋಲ್ಡ್, ಓಕೆನಾ, ಯಾವ್ಯಾವ ಅಸೆಟ್ಸ್ ಎಷ್ಟೆಷ್ಟು ಮಾಡಿದೀವಿ ನೋಡಿ. ಡೆಟಾರ್ಸ್ ನಮ್ಮ ಹತ್ರ 30,000 ಇತ್ತು, 30,000 ಇತ್ತು, ಕರೆಕ್ಟಾ? ಇದನ್ನ 5-10% ಕಡಿಮೆಗೆ ನಾವು ಮಾರ್ತಾ ಇದೀವಿ. ಡೆಟಾರ್ಸ್ ಅಂದ್ರೆ ಏನು? ನಮಗೆ ನಮ್ಮ ಕಸ್ಟಮರ್ಸ್ ಕೊಡಬೇಕಾಗಿರೋ ದುಡ್ಡು. ನಮ್ ಕಸ್ಟಮರ್ಸ್ ಏನಕ್ಕೆ ನಮ್ಗೆ ದುಡ್ಡು ಕೊಡ್ತಾರೆ? ಏನಕ್ಕೆ ಅಂದ್ರೆ ನಾವು ಕ್ರೆಡಿಟ್ ಅಲ್ಲಿ ಅವ್ರಿಗೆ ಸೇಲ್ ಮಾಡಿರ್ತೀವಿ. ಅರ್ಥ ಆಗ್ತಿದ್ಯಾ? ಡೆಟಾರ್ಸ್ ಅಂದ್ರೆ ಯಾರು? ಡೆಟಾರ್ಸ್ ಇಸ್ ಎ ಪರ್ಸನ್ ಓವ್ಸ್ ಮನಿ ಟು ದ ಬಿಸ್ನೆಸ್. ಓವ್ಸ್ ಮನಿ ಟು ದ ಬಿಸ್ನೆಸ್. ಯಾರು ಬಿಸ್ನೆಸ್ ಗೆ ದುಡ್ಡು ಕೊಡಬೇಕಾಗುತ್ತೆ ಅವ್ರನ್ನೆಲ್ಲ ಡೆಟಾರ್ಸ್ ಅಂತ ಹೇಳ್ತೀವಿ. ಯಾರವರು? ನಮ್ ಕಸ್ಟಮರ್ಸ್ ಟು ಹೋಮ್ ವಿ ಸೋಲ್ಡ್ ದ ಗೂಡ್ಸ್ ಆನ್ ಕ್ರೆಡಿಟ್. ಯಾರಿಗೆ ನಾವು ಕ್ರೆಡಿಟ್ ಅಲ್ಲಿ ಸೇಲ್ ಮಾಡಿರ್ತೀವಿ ಅವರೆಲ್ಲ ನಮ್ಮ ಕಸ್ಟಮರ್ಸ್. ಅವ್ರು ನಮಗೆ ದುಡ್ಡು ಕೊಡಬೇಕಾಗಿದೆ, ಒಟ್ಟು 30,000 ಕೊಡಬೇಕು. ಅದರಲ್ಲಿ 10% ಅಷ್ಟು ದುಡ್ಡು ಬರೋದು ಡೌಟ್. ಅಂದ್ರೆ ಯಾವನೊಬ್ಬ ದುಡ್ಡು ಕೊಡದಂಗೆ ಓಡೋಗಿದ್ದಾನೆ, ಓಕೆನಾ? ಹಾಗಾದ್ರೆ ಅದನ್ನ ನಾನು ಏನಂತ ಹೇಳ್ಬೋದು, ಬ್ಯಾಡ್ ಡೆಟ್ಸ್ ಅಂತ ಕರಿಬಹುದು, ಕರೆಕ್ಟಾ? ಸೊ ಹಾಗಾದ್ರೆ 10% ಎಷ್ಟು ಬರುತ್ತೆ? 3,000 ಬರುತ್ತೆ. ಹಾಗಾದ್ರೆ ಇನ್ನೆಷ್ಟು ದುಡ್ಡು ಬರುತ್ತೆ ನನಗೆ? 20 ಇಲ್ಲೇ ಬಂದ್ಬಿಡ್ಲ, 27,000 ಬರುತ್ತೆ, ಓಕೆನಾ? ನೆಕ್ಸ್ಟ್ ನೋಡೋಣ, ಸ್ಟಾಕ್ ರಿಯಲೈಸ್ಡ್ ಅಟ್ 15% ಮೋರ್ ದ್ಯಾನ್ ದ ಬುಕ್ ವ್ಯಾಲ್ಯೂ. ನೋಡಿ, ಸ್ಟಾಕ್ ನಮ್ಮ ಹತ್ರ ಇರೋದು 30,000, ಆದ್ರೆ ಸ್ಟಾಕ್ ಬೆಲೆ ಮಾರ್ಕೆಟ್ ಅಲ್ಲಿ 15% ವ್ಯಾಲ್ಯೂ ಏನಾಗಿದೆ ಅಂತೆ? ಜಾಸ್ತಿ ಆಗಿದೆ ಅಂತೆ. ಹಾಗಾದ್ರೆ ಸ್ಟಾಕ್ 30,000 ರುಪೀಸ್ ಇತ್ತು, ಇದರದ್ದು 15% ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. 15% ಅಂದ್ರೆ ಎಷ್ಟು ಬರುತ್ತೆ? 4,500 ಬರುತ್ತೆ. ಹಾಗಾದ್ರೆ ನಮ್ಗೆ ಸ್ಟಾಕ್ ಸೇಲ್ ಮಾಡಿರೋದ್ರಿಂದ 34,500 ರುಪೀಸ್ ಕ್ಯಾಶ್ ಬಂತು. ನೆಕ್ಸ್ಟ್ ಏನಿದೆ, ಬಿಲ್ಡಿಂಗ್ ರಿಯಲೈಸ್ಡ್ ಅಟ್ 60,000 ಅಂತ ಹೇಳ್ತಾ ಇದ್ದಾರೆ. ನೋಡಿ, ಬಿಲ್ಡಿಂಗ್ 50 ಇರೋದು ಏನಾಗಿದೆ? 60,000 ಇದೆ, ಕರೆಕ್ಟಾ ಸರ್? ಹಾಗಾದ್ರೆ ಇದನ್ನ ಸೇಲ್ ಮಾಡಿದ್ವಿ, ಇದನ್ನ ಸೇಲ್ ಮಾಡಿದ್ವಿ, ಬಿಲ್ಡಿಂಗ್ ನ ಸೇಲ್ ಮಾಡಿ, ಕರೆಕ್ಟಾ? ಇನ್ನೇನಿದೆ, ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಶ್ರುತಿ ಅಂಡ್ ಮೆಷಿನರಿ ವಾಸ್ ಟೇಕನ್ ಓವರ್ ಬೈ ಶಿಲ್ಪಾ. ನೋಡಿ, ಇವೆರಡು ಸೇಲ್ ಆಗ್ತಾ ಇದ್ವಿ. ಯಾವ್ದಾವ್ದು? ಫರ್ನಿಚರ್ ಮತ್ತೆ ಮೆಷಿನರಿ ಎರಡು ಸೇಲ್ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಒಬ್ಬ ಶ್ರುತಿ ಅಂತ ಪಾರ್ಟ್ನರ್ ಇದ್ದಾರೆ, ಅವ್ಳು ನೋಡಿದ್ರು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಒಳ್ಳೆ ಫರ್ನಿಚರ್ ಇತ್ತು. ಒಂದ್ ಕೆಲಸ ಮಾಡ್ರಿ, ನನಗೆ ಹೆಂಗು ಶ್ರುತಿ ಅಂದ್ರೆ ಯಾರು ಇವಳು, ಹೌದಾ? 44,000 ರುಪೀಸ್ ನನ್ ದುಡ್ಡು ಬರಬೇಕಾಗಿದೆ, ಅದರಲ್ಲಿ 20,000 ರೂಪಾಯಿ ಫರ್ನಿಚರ್ ಏನಿದೆ ಅದನ್ನ ತಗೊಂಡೋಗ್ ನಾವು. ನೋಡಿ, ಹ್ಯಾಗೂ ನನ್ಗೆ ನೀವ್ ಎಷ್ಟು ಕೊಡ್ಬೇಕು ಪಾರ್ಟ್ನರ್ಶಿಪ್ ಫಾರ್ಮ್? 44,000 ಕೊಡ್ಬೇಕು. ನನಗೆ 20,000 ಫರ್ನಿಚರ್ ನಾನು ತಗೊಂಡೋಗ್ಬಿಡ್ತೀನಿ. ಆದ್ರೆ ಫರ್ನಿಚರ್ ವ್ಯಾಲ್ಯೂ ಎಷ್ಟಿತ್ತು? 27,000 ಇತ್ತು. ಅದನ್ನ 2,000 ರೂಪಾಯಿ ಕಡಿಮೆ ತಗೊಂಡೋಗ್ತಾ ಇದ್ದಾರೆ, ಕರೆಕ್ಟಾ? 2,000 ಎಸ್ ಸರ್. ಹಾಗಾದ್ರೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಏನ್ ಮಾಡ್ತೀವಿ? ಶ್ರುತೀಸ್ ಕ್ಯಾಪಿಟಲ್ ಅಕೌಂಟ್, ಶ್ರುತೀಸ್ ಕ್ಯಾಪಿಟಲ್ ಅಕೌಂಟ್, ಫರ್ನಿಚರ್ ಟೇಕನ್ ಓವರ್, ಫರ್ನಿಚರ್ ಟೇಕನ್ ಓವರ್ ಎಷ್ಟಕ್ಕೆ ತಗೊಂಡೋಗ್ತಾ ಇದ್ದಾಳೆ? 20,000. ನೋಡಿ, ಶ್ರುತಿ ಫರ್ನಿಚರ್ ತಗೊಂಡೋದ್ರೆ ಅವಳಿಗೆ ಕೊಡಬೇಕಾಗಿರೋ 44,000 ಅಲ್ಲಿ 20,000 ಏನಾಗ್ಬೇಕು? ಕಡಿಮೆ ಆಗ್ಬೇಕು. ಕಡಿಮೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಡೆಬಿಟ್ ಸೈಡ್ ಅಲ್ಲಿ ಬರೀತೀವಿ, ಕರೆಕ್ಟಾ? ಏನಂತ ಬರೀತೀವಿ? ರಿಯಲೈಸೇಷನ್ ಅಕೌಂಟ್ ಅಂತ ಬರೀತೀವಿ. ಫರ್ನಿಚರ್ ಟೇಕನ್ ಓವರ್, ಸೇಮ್ ಪಾಯಿಂಟ್, ಓಕೆನಾ? ಯಾರು ಶ್ರುತಿ? ಫಸ್ಟ್ ಲೇಡಿ, ಕರೆಕ್ಟಾ? ಇವ್ರಿಗೆ ಫರ್ನಿಚರ್ ಕೊಟ್ಬಿಟ್ಟಿದ್ವಿ. ಅದೇ ತರ ಯಾರು? ಶಿಲ್ಪ ಬಿಸ್ನೆಸ್ ನಲ್ಲಿರೋ ಮಷಿನರಿನ 15,000 ರುಪೀಸ್ ಗೆ ತಗೊಂಡೋಗ್ಬಿಡ್ತಾ ಇದ್ದಾರೆ.
ನೋಡಿ ಇಲ್ಲಿ ಶಿಲ್ಪಾಗೆ ಟೋಟಲ್ 34,000 ಕೊಡಬೇಕು ಅವಳು ಏನು ಮಾಡ್ತಾ ಇದ್ದಾಳೆ 15,000 ಫರ್ನಿಚರ್ ನ ತಗೊಂಡು ಹೋಗ್ತಾ ಇದ್ದಾಳೆ ಮನೆಗೆ ಹಾಗಾದ್ರೆ ಇಲ್ಲಿ ಶಿಲ್ಪಾಸ್ ಕ್ಯಾಪಿಟಲ್ ಅಕೌಂಟ್ 15,000 ಮಷಿನರಿ ಟೇಕನ್ ಓವರ್ ಕರೆಕ್ಟಾ ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಮಷಿನರಿ ಟೇಕನ್ ಓವರ್ 15,000 ಶಿಲ್ಪಾ ಕಾಲಮಲ್ ಹಾಕೋಣ ಓಕೆನಾ ಮುಗಿತಾ ಇನ್ನೂ ಒಂದು ಪಾಯಿಂಟ್ ಇದೆ ನೆಕ್ಸ್ಟ್ ಈಗ ನೋಡಿ ಇರೋ ಅಸೆಟ್ಸ್ ಎಲ್ಲ ಒಂದಷ್ಟು ಮಾರಿದ್ವಿ ಇನ್ನೊಂದು ಎರಡು ಅಸೆಟ್ಸ್ ನ ಪಾರ್ಟ್ನರ್ಸ್ ತಗೊಂಡು ಹೋಗಿದ್ರು ಅಲ್ಲಿಗೆ ಅಸೆಟ್ಸ್ ಎಲ್ಲ ಕತೆ ಮುಗೀತು ಈಗ ನಾವು ಕೊಡಬೇಕಾಗಿರೋ ದುಡ್ಡು ಕ್ರೆಡಿಟಾರ್ಸ್ ಗೆ 30,000 ಕೊಡಬೇಕು ಬಿಲ್ಸ್ ಪೇಯಬಲ್ ಗೆ 20,000 ಕೊಡಬೇಕು ಅವ್ರೇನು ಹೇಳ್ತಾ ಇದಾರೆ ಅಂದ್ರೆ ಕ್ರೆಡಿಟಾರ್ಸ್ ಅಂಡ್ ಬಿಲ್ಸ್ ಪೇಯಬಲ್ ವರ್ ಪೇಯ್ಡ್ ಅಟ್ ಎ ಡಿಸ್ಕೌಂಟ್ ಆಫ್ 5% ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಟೂ ಏನಂತ ಬರೀತೀವಿ ಬ್ಯಾಂಕ್ ಅಕೌಂಟ್ ಅವ್ರು ದುಡ್ಡು ಕೊಟ್ರೆ ಹೋಗುತ್ತೆ ತಾನೆ ದುಡ್ಡು ಹೋಗುತ್ತೆ ಪೇ ಟು ಕ್ರೆಡಿಟಾರ್ಸ್ ಅಂಡ್ ಬಿಲ್ಸ್ ಪೇಯಬಲ್ ನೋಡಿ ಕ್ರೆಡಿಟಾರ್ಸ್ ಒಟ್ಟು ಎಷ್ಟು ಕೊಡ್ಬೇಕಪ್ಪ 30,000 ಕೊಡ್ಬೇಕು ಬಿಲ್ಸ್ ಪೇಯಬಲ್ ಎಷ್ಟಪ್ಪ ಕೊಡ್ಬೇಕು 20,000 ಕೊಡ್ಬೇಕು ಒಟ್ಟು ಎಷ್ಟಪ್ಪ ಕೊಡ್ಬೇಕು 50,000 ಕೊಡ್ಬೇಕು ಇವ್ರಿಗೆ ಎಷ್ಟು ಪರ್ಸೆಂಟ್ ಕಡಿಮೆ ಕೊಡ್ತಾ ಇದ್ದೀನಿ 5% ಕಡಿಮೆ ಕೊಡ್ತಾ ಇದ್ದೀನಿ 5% ಅಂದ್ರೆ ಎಷ್ಟು ಬರುತ್ತೆ 2,500 ಹಾಗಾದ್ರೆ ಇನ್ ಎಷ್ಟು ಕ್ಯಾಶ್ ಕೊಟ್ಟಿರ್ತೀವಿ 47,500 ಕೊಟ್ಟಿರ್ತೀವಿ ಕರೆಕ್ಟಾ ಎಸ್ ಕರೆಕ್ಟ್ ಹಾಗಾದ್ರೆ ಇನ್ನೇನಿದೆ ಕಾಸ್ಟ್ ಆಫ್ ಡಿಸಲ್ಯೂಷನ್ ಅಮೌಂಟ್ ಇತ್ತು ರುಪೀಸ್ 1,500 ಅಂತ ಇದೆ ಹಾಗಾದ್ರೆ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಆಗಿದೆ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಯಾವಾಗ್ಲೂ ಎಕ್ಸ್ಪೆನ್ಸಸ್ ಎಲ್ಲಿ ಬರೀತೀವಿ ಡೆಬಿಟ್ ಸೈಡ್ ಅಲ್ಲೇ ಬರೀತೀವಿ ಸೊ ಟು ಬ್ಯಾಂಕ್ ಅಕೌಂಟ್ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಪೇಡ್ ಎಷ್ಟು 1,500 ರುಪೀಸ್ ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋ ಎಲ್ಲ ಐಟಮ್ಸ್ ಮುಗೀತು ಹಾಗೆ ಅಡ್ಜಸ್ಟ್ಮೆಂಟ್ ಇರೋ ಎಲ್ಲ ಐಟಮ್ಸ್ ಮುಗೀತು ಕರೆಕ್ಟಾ ಇನ್ನೇನಾದ್ರು ಉಳಿಸಿದೀವಾ ಇನ್ನೇನು ಉಳಿಸಿಲ್ಲ ಹಾಗಾದ್ರೆ ಈಗ ನಮ್ಗೆ ಡೆಬಿಟ್ ಸೈಡ್ ಅಲ್ಲಿ ಜಾಸ್ತಿ ಬರುತ್ತಾ ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಬರುತ್ತಾ ಅಂತ ನೋಡಿ ಯಾವ ಸೈಡ್ ಅಲ್ಲಿ ಜಾಸ್ತಿ ಬರಬಹುದು ನಾನು ರಫ್ ಆಗಿ ಇಲ್ಲಿ ಟೋಟಲ್ ಮಾಡ್ತೀನಿ ಓಕೆನಾ 8, 9, 11, 5, 10, 14, 17 ಅಂಡ್ 20 ಇದು 2,01,000 ಬರ್ತಾ ಇದೆ ಈ ಕಡೆ 500, 5, 9, 16, 1, 4, 10, 15, 20 ಎಷ್ಟು ಬರ್ತಾ ಇದೆ ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಇದೆ ಹೌದಾ ಹಾಗಾದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಬಂದ್ರೆ 2,06,500 ಈ ಕಡೆ 2,06,500 ಕರೆಕ್ಟಾ 2,06,500 ಮೈನಸ್ 2,01,000 ಮಾಡಿದ್ರೆ ಏನ್ ಬರುತ್ತೆ 5,000 ಬರುತ್ತೆ ಅದು ಪಕ್ಕ ಪ್ರಾಫಿಟ್ ಏನದು ಪ್ರಾಫಿಟ್ ಯಾಕೆಂದ್ರೆ ಕ್ರೆಡಿಟ್ ಸೈಡ್ ಜಾಸ್ತಿ ಬಂದ್ರೆ 5,500 ಓಕೆ 5,500 ಓಕೆನಾ ನೋಡಿ ಕ್ರೆಡಿಟ್ ಸೈಡ್ ಜಾಸ್ತಿ ಬಂದ್ರೆ ಟೋಟಲ್ ಆ ಟೋಟಲ್ ನ ಡೆಬಿಟ್ ಸೈಡ್ ಅಲ್ಲಿ ಹಾಕೊಳ್ಳಿ ಓಕೆನಾ ಡೆಬಿಟ್ ಸೈಡ್ ಅಲ್ಲಿ ಹಾಕೊಳ್ಳಿ ಹಾಕೊಂಡು ಈ 2,06,500 ಅಲ್ಲಿ ಇಷ್ಟು ಅಮೌಂಟ್ ಗಳನ್ನ ಮೈನಸ್ ಮಾಡಿ ಎಷ್ಟು ಅಮೌಂಟ್ ನ ಇಲ್ಲಿವರೆಗೂ ಮೈನಸ್ ಮಾಡಿ ಬರೋದು ಎಷ್ಟು ಬರುತ್ತೆ 5,500 ಇಫ್ ಕ್ರೆಡಿಟ್ ಸೈಡ್ ಈಸ್ ಮೋರ್ ದನ್ ಡೆಬಿಟ್ ಸೈಡ್ ಯು ಗೆಟ್ ಪ್ರಾಫಿಟ್ಸ್ ಪ್ರಾಫಿಟ್ಸ್ ಆಗ್ಲಿ ಲಾಸ್ ಆಗ್ಲಿ ಯಾರು ಕೊಡ್ತೀವಿ ಪಾರ್ಟ್ನರ್ಸ್ ಕೊಡ್ತೀವಿ ಹಾಗಾದ್ರೆ ಟೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೀತೀವಿ ಈಗ ನೋಡಿ 5,500 ನ ಹೌದಾ 2:1 ರೇಷಿಯೋ ನಲ್ಲಿ ಹಂಚಬೇಕು ಕರೆಕ್ಟಾ ಎಷ್ಟೆಷ್ಟು ಬರುತ್ತೆ ಒಬ್ಬೊಬ್ಬರಿಗೆ 2,200, 2,200, 1,100 ಬರುತ್ತೆ ಕರೆಕ್ಟಾ ಯಾರಿಗೆ ಶ್ರುತಿ ಶಿಲ್ಪಾ ಅಂಡ್ ಶ್ರೇಯ ಫಸ್ಟ್ ಬಂದಿರೋ ಪ್ರಾಫಿಟ್ ಅನ್ನ ಏನ್ ಮಾಡೋಣ ಇವ್ರು ಮೂರು ಜನಕ್ಕೂ ಕೊಟ್ಕೋಣ ಏನಂತ ಬರೀತೀರಾ ರಿಯಲೈಸೇಷನ್ ಅಕೌಂಟ್ ಪ್ರಾಫಿಟ್ 2,200, 2,200, 1,100 ಕೊಟ್ವಾ
ಅಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಸೆಟಲ್ ಮಾಡೋಣ. ಹೆಂಗ್ ಸೆಟಲ್ ಮಾಡೋದು ಸರ್ ಅಂದ್ರೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಹೌದಾ. ಸೊ 40, 44, 46,200, 34, 36,200, 23,100 ಕರೆಕ್ಟಾ? ಸೊ ಹಾಗಾದ್ರೆ 46,200, 36,200, 23,100 ಇದರಲ್ಲಿ ಮೈನಸ್ ಮಾಡಿ. 46,200 ಅಲ್ಲಿ 20 ಹೋದ್ರೆ 26,200 ಕರೆಕ್ಟಾ? 36,200 ಅಲ್ಲಿ 15,000 ಹೋದ್ರೆ 19,200 ಇವನ್ಗೆ ಎಲ್ಲ ಫುಲ್ ಅಮೌಂಟ್ ಕೊಟ್ಟಿದ್ವಿ ಕರೆಕ್ಟಾ? ಇವನ್ಗೆಲ್ಲ ಏನಾದ್ರು ಕೊಡ್ತಾ ಇದೀವಿ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಕ್ಯಾಶ್ ಅಲ್ಲಿ ಕೊಟ್ಬಿಡ್ತಾ ಇದ್ವಿ. ಒಬ್ಬೊಬ್ಬರಿಗೆ ಇಷ್ಟಿಷ್ಟು ಕ್ಯಾಶು ಕೊಡ್ಬೇಕು ಕರೆಕ್ಟಾ? ಅಲ್ಲಿಗೆ ಪಾರ್ಟ್ನರ್ಸ್ ಗೆ ಇಷ್ಟು ಸೆಟಲ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಪಾರ್ಟ್ನರ್ಶಿಪ್ ಫಾರ್ಮ್ ಕ್ಲೋಸ್ ಆಗುತ್ತೆ. ಅವ್ರವ್ರ ಮನೆಗೆ ಅವರು ಕೊಟ್ಟು ಹೋಗ್ತಾರೆ. ಬೋರ್ಡ್ ಎಲ್ಲ ಏನ್ ಕೊಡ್ಬೇಕಾಗುತ್ತೆ? ಅಂಗಡಿ ಎಲ್ಲ ಖಾಲಿ ಮಾಡ್ಬೇಕಾಗುತ್ತೆ. ಈಗ ನಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಮಾಡ್ಬೇಕು. ಹೆಂಗ್ ಮಾಡೋದು? ನಮ್ಮ ಹತ್ರ ಆಲ್ರೆಡಿ ದುಡ್ಡು 6,000 ಇದೆ ಹೌದಾ. ಅಸೆಟ್ಸ್ ಮಾರಿರೋದ್ರಿಂದ ನೋಡಿ, ಅಸೆಟ್ಸ್ ಮಾರಿರೋದ್ರಿಂದ ನಮ್ಗೆ ಎಷ್ಟು ದುಡ್ಡು ಬರ್ತಾ ಇದೆ? ರಿಯಲೈಸೇಷನ್ ಅಕೌಂಟ್ ಅಸೆಟ್ಸ್ ಸೋಲ್ಡ್ ಸೋಲ್ಡ್ ಅಂತ ಹಾಕೋಣ. ಓಕೆ, ಸೋಲ್ಡ್ ಅಂತ ಹಾಕೋಣ. ಯಾವ್ದ್ಯಾವ್ದು? 27,000, 34,500 ಮತ್ತೆ 60,000 ಇಷ್ಟನ್ನು ಸೇಲ್ ಮಾಡೋದು ಅಂತ ದುಡ್ಡು ಬಂದಿದೆ. ಎಷ್ಟಾಯ್ತು ಒಟ್ಟು ಅಂತ ಹೇಳಿದ್ರೆ 4 + 11, 7, 10, 12 1,21,500 ಕ್ಯಾಶ್ ನಮ್ಮ ಹತ್ರ ಅಸೆಟ್ ಸೇಲ್ ಮಾಡೋದ್ರಿಂದ ಬಂದಿದೆ ಹೌದಾ. ಈ ಬಂದಿರೋ ದುಡ್ಡು ಟೋಟಲ್ ಮಾಡಿದ್ರೆ 1,27,500 ಕ್ಯಾಶ್ ಇದೆ ನಮ್ಮ ಹತ್ರ. ಈ ಕ್ಯಾಶ್ ಅನ್ನ ಶ್ರೇಯಸ್ ಲೋನ್ಗೆ 8,000 ಕೊಟ್ಬಿಟ್ಟಿದ್ವಿ ಹೌದಾ. ಹಾಗೆ ಲಯಬಿಲಿಟೀಸ್ ಗೆ ಎಷ್ಟು ಕೊಟ್ಟಿದ್ದೀವಿ ಒಟ್ಟು? 47,000 ಕೊಟ್ಟಿದ್ದೀವಿ ಕರೆಕ್ಟಾ? ಎಸ್ ಸರ್. ಪೇ ಟು ಲಯಬಿಲಿಟೀಸ್ 47,500 ಕೊಟ್ಟಿದ್ದೀವಿ ಕರೆಕ್ಟಾ? ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಗೆ ಎಷ್ಟು ಕೊಟ್ಟಿದ್ದೀವಿ? 1,500 ಕೊಟ್ಟಿದ್ವಿ. ರಿಯಲೈಸೇಷನ್ ಅಕೌಂಟ್ ಎಕ್ಸ್ಪೆನ್ಸಸ್ 1,500 ಕೊಟ್ಟಿದ್ವಿ. ಎಲ್ಲರಿಗೂ ಕೊಟ್ಟಮೇಲೆ ಉಳಿದಿರೋ ದುಡ್ಡೆಲ್ಲ ಯಾರು ಕೊಡ್ಬೇಕು? ಪಾರ್ಟ್ನರ್ಸ್ ಕೊಡ್ತಾರೆ. ಹಾಗಾದ್ರೆ ಶ್ರುತಿ ಕ್ಯಾಪಿಟಲ್ ಅಕೌಂಟ್, ಶಿಲ್ಪ ಕ್ಯಾಪಿಟಲ್ ಅಕೌಂಟ್, ಶ್ರೇಯ ಕ್ಯಾಪಿಟಲ್ ಅಕೌಂಟ್ ಓಕೆನಾ? ಎಷ್ಟೆಷ್ಟು ಕೊಡ್ಬೇಕು? 26,200, 19,200 ಇವ್ರಿಗೆ 23,100 ಕೊಡ್ಬೇಕು. ಈಗ ಇಷ್ಟು ದುಡ್ಡು 1,27,000 ಗೆ ಈಕ್ವಲ್ ಆಗಿದೆಯಾ ಚೆಕ್ ಮಾಡಿ ಒಂದ್ಸರಿ. ಇದೆಯಾ? ಇದ್ರೆ ನಾವು ಮಾಡಿರೋದು ಸರಿಯಾಗಿದೆ ಅಂತ ಅರ್ಥ. ನಿಧಾನಕ್ಕೆ ಮಾಡಿ, ಪರವಾಗಿಲ್ಲ, ಸರಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ 15, 1 carries, 13, 19, 20, 27, 35 ಬರ್ತಾ ಇದೆ. ಎಷ್ಟು? 1,25,500 ಇನ್ 2,000 ಎಲ್ಲಿಂದ ಬರ್ತು? ಶಿಲ್ಪಾಸ್. ಶಿಲ್ಪಾಸ್ ಅದು ಇಲ್ಲಿ ಇವನ್ ತಪ್ಪು ಹೇಳಿದಾನೆ ಓಕೆನಾ. ಇದು 19,000 ಅಲ್ಲ ಆಯ್ತು ಓಕೆನಾ. ಅವನ್ ತಪ್ಪು ಹೇಳಿದಾನೆ. 11,200 ಓಕೆನಾ? 21,200 ಈ ಕರೆಕ್ಟ್ ಆಗಿ ಬರುತ್ತೆ ನೋಡಿ. ಟೋಟಲ್ ನೀವೇನಾದ್ರೂ ತಪ್ಪು ಹೇಳಿದ್ರೆ ನನ್ ತಪ್ಪಲ್ಲ, ಅದು ನೀವೇ ಟೋಟಲ್ ಹೇಳಿದ್ರು, ನಾನೇ ಮಾಡ್ಬಿಡ್ತಿದ್ದೆ ಇಲ್ಲ ಅಂತ ಕರೆಕ್ಟಾ? ಸೊ 21,200 ಈಗ ಪ್ರಾಬ್ಲಮ್ ಟ್ಯಾಲಿ ಆಗ ನೋಡಿ. ಎಲ್ಲೂ ಸ್ಕ್ರಾಚ್ ಮಾಡಬಾರದು, ಟೋಟಲ್ ಕ್ಲೀನ್ ಆಗಿ ಮಾಡಬೇಕು. ಲ್ಯಾಪ್ ಅದೇನಿದೆ ಕ್ಯಾಲ್ಕುಲೇಟರ್ ನ ನಾವು ಆರಾಮಾಗಿ ಯೂಸ್ ಮಾಡಬೇಕು. ಜೋರ್ ಜೋರ ಹೋಗೋದಲ್ಲ ಓಕೆನಾ. ಒಂದ್ ನಂಬರ್ ಹೊತ್ತಿದಾಗ ಆ ನಂಬರ್ ಡಿಸ್ಪ್ಲೇ ಆಗಿದೆಯಾ ಇಲ್ವ ಅಂತ ನೋಡ್ಬೇಕು. ಕೆಲವು ಸಾರಿ ಡಿಸ್ಪ್ಲೇ ಆಗಲ್ಲ, ನಾವು ಮುಂದೆ ಪ್ಲಸ್ ಮೈನಸ್ ಹೊಡೆದ್ಬಿಟ್ಟಿರ್ತೀವಿ, ಅಲ್ಲಿ ರಾಂಗ್ ಟೋಟಲ್ ಬರುತ್ತೆ ಓಕೆನಾ.
ಕಾಪಿ ಮಾಡ್ಕೊಳ್ಳಿ.